subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಕರಿ ಮೆಣಸಿದು ರಸಮ್ ಅಥವಾ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ಅನ್ನಕ್ಕೆ ಬಡಿಸಿದ್ದೀನಿ ಮತ್ತು ಎರಡು ಸೈಡ್ ಡಿಶ್ ಇಡೋ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಕಂಪ್ಲೀಟ್ ಆಗಿರುವಂಥ ರಸಮನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ತೋರಿಸಿದ್ದೀನಿ. ಇದೇನು ಅಂದರೆ ಸಾಯಂಕಾಲ ತನಕ ತೆಳ್ಳಗೆ, ನಾಳೆ ಕೂಡ ತೆಳ್ಳಗುಳಿಯುತ್ತೆ. ಇವಾಗ ನೋಡಿ, ಅದಕ್ಕೆ ಜೀರಿಗೆ, ಹಾಗೆ ತೊಗರಿಬೇಳೆ, ಅರಶಿನ ಪುಡಿ, ಸ್ವಲ್ಪ ಬೆಲ್ಲ ಮತ್ತು ಕರಿಮೆಣಸು ಇಷ್ಟೆಲ್ಲ ತೋರಿಸಿದ್ದೀನಿ. ಈಗ ಇನ್ನೇನು ಬೇಕು ಅಂತ ನೋಡೋಣ. ಟೊಮೆಟೊ ಹೆಚ್ಚಿರೋದು, ಸಾಸಿವೆ ಕಾಳು, ಮತ್ತು ಉಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಇನ್ನೂ ಸ್ವಲ್ಪ ಇದೆ. ಹಾಗೆಯೇ ಕರ್ಬೇವಿನ ಸೊಪ್ಪು, ಹಿಂಗು ಮತ್ತು ಹುಣಸೆ ಹಣ್ಣಿನ ಜ್ಯೂಸು ನಾನು ಮೈಲ್ಡಾಗಿ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಈಗ 1/4 ಕಪ್ಪು ಅಂದರೆ 3 ಟೇಬಲ್ ಸ್ಪೂನ್ ತೊಗರಿಬೇಳೆನ ನೆನೆಸ್ಬಿಟ್ಟು 30 ನಿಮಿಷ ಅರ್ಧ ಗಂಟೆ ಅದನ್ನು ಬೌಲ್ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ ಪ್ರೋಟೋಕಾಲ್ ಅಂತಂದ್ಬಿಟ್ಟು ಅರಶಿನ ಪುಡಿ 1/5 ಟೀಸ್ಪೂನು, ಮತ್ತು ಅದಕ್ಕೆ 2 ಪಿಂಚು ಉಪ್ಪು ಹಾಕ್ಕೊಳ್ಳಿ, ಮತ್ತು ಎಣ್ಣೆ 1 ಟೀಸ್ಪೂನ್ ಅಷ್ಟು, ಮತ್ತು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಹಾಂ, ಪೆಪ್ಪರು ತುಂಬ ಹೆಲ್ತ್ ಬೆನಿಫಿಟ್ಸಿಂದ ಕೂಡಿರೋದು. ಇದು ವಿಂಟರ್ನಲ್ಲಿ ಜನ ಚಳಿಗಾಲದಲ್ಲಿ ಇದರದ್ದು ರಸಮ್ ಕುಡಿ ಇದು ಯೂಸ್ ಮಾಡೋಕ್ಕೆ ಮತ್ತು ಊಟಕ್ಕೆ ಬಡಿಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ. ಇದು ನಮ್ಮ ಬಾಡಿನ ವಾರ್ಮ್ ಆಗಿಡುತ್ತೆ ತುಂಬ ಹೊತ್ತು. ಈಗ 1 ಟೀಸ್ಪೂನು ಜೀರಿಗೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅಥವಾ ಒಂದು ಕಾವಲಿಗೆ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಚಟಪಟ ಆಗೋ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು. ಇದು ಏನಪ್ಪ ಅಂತಂದರೆ, ನಾವು ಬಾಣಂತಿಯರಿಗೆ ಕೂಡ ಈ ಕರಿಮೆಣಸದೇ ಪಲ್ಯಕ್ಕೆಲ್ಲ ಕರಿಮೆಣಸು ಹಾಕ್ತೀವಿ, ಕೆಂಪು ಮೆಣಸು ಮತ್ತು ಹಸಿಮೆಣಸಿನಕಾಯಿ ಹಾಕೋದಿಲ್ಲ, ಇದನ್ನೇ ಹಾಕೋದು. ಹಾಗೆ 1.5 ಟೀಸ್ಪೂನ್ ಅಂದರೆ 2 ಟೀಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಮೆಣಸು ಹಾಕ್ಬಿಟ್ಟು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ. ಇದು ಇದರಲ್ಲಿ ಸ್ಪೈಸಿನೆಸ್ಸು ತುಂಬ ಅಂದರೆ ತುಂಬ ಜಾಸ್ತಿ ಇಲ್ಲ, ಅದರಿಂದ ನಾವು ಇದನ್ನೇ ಬಡಿಸೋದು ಬಾಣಂತಿಯರಿಗೆ. ಇದರಲ್ಲಿ ತುಂಬ ಆ್ಯಂಟಿಆಕ್ಸಿಡೆಂಟ್ಸ್ ಇದೆ, ಇದು ನಮ್ಮ ಬ್ರೈನಿಗೆ ಬೆನಿಫಿಟ್ ಮಾಡ್ಬೋದು, ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ಬೋದು. ಇವಾಗ ಹುರಿದಿರುವಂಥ ಪೆಪ್ಪರ್ನ ಅದೇ ಪ್ಲೇಟ್ಗೆ ಹಾಕ್ಕೊಳ್ಳಿ, ಅದು ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಮೀಡಿಯಮ್ ಫೈನ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಕೂಡ ಇದೆ. ಇದು ಒಂದು ತುಂಬ ಒಳ್ಳೆಯ ಇದು ಪ್ರಾಪರ್ಟೀಸ್ ಇರುವಂತಹ ಒಂದು ಸಾಂಬಾರು ಪದಾರ್ಥ. ಇದನ್ನು ಲಿಮಿಟಲ್ಲಿ ತಿನ್ನೋದು ಒಳ್ಳೆಯದು. ಈಗ 5 ಟೀಸ್ಪೂನು ತುಪ್ಪನ ಹಾಕ್ಕೊಂಡು ಒಂದು ಪ್ಯಾನಲ್ಲಿ ಲೋ ಫ್ಲೇಮಲ್ಲಿ ಇಡಿ, ಅದಕ್ಕೆ ಕರಗತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ಒಗ್ಗರಣೆ ಹಾಕ್ಕೊಳ್ಳೋದು. ಈಗ ಅದು ಚಟಪಟ ಆದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದು ಹುರಿತಾ ಇದೆ ನೋಡಿ, ಕಾಣತ್ತಲ್ಲ. ಈಗ ಅದಕ್ಕೆ 2 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಳ್ಳಿ, ಇಡೀದು ಹಾಗೆ ಹಾಕ್ಕೊಳ್ಳಿ, ಮತ್ತು 2 ಪಿಂಚು ಹಿಂಗು ಪೌಡ್ರ್ ಹಾಕ್ಕೊಳ್ಳಿ. ನಾವು ಯಾವಾಗಲೂ ಈ ಕರಿ ಮೆಣಸು ಇರುತ್ತಲ್ಲ ಅದು ಮತ್ತು ಇದನ್ನು ಅರಶಿನ ಪುಡಿನ ಒಟ್ಟೊಟ್ಟಿಗೆ ಉಪಯೋಗಿಸೋದು ಒಳ್ಳೆಯದು. ಈಗ ಅದಕ್ಕೆ 1 ಟೊಮೆಟೊ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡು 1 ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ, ಅದಕ್ಕೆಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಕೋಟ್ ಆಗಲಿ ಆ ಟೊಮೆಟೋಗೆ. ಈಗ ಅದಕ್ಕೆ 2 ಟೇಬಲ್ಸ್ 2-3 ಟೀಸ್ಪೂನು ನಾನು ಇದು ಮಾಡಿ ಇಟ್ಟಿದ್ದೇನೆ ಹುಣಸೆ ಹಣ್ಣಿನ ಜ್ಯೂಸು, ಅದನ್ನು ಹಾಕ್ಕೊಂಡು 1 ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. 1 ಪಿಂಚು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ, ಅದಕ್ಕೆ ಅಂದರೆ ಅರಶಿನ ಪುಡಿ ಹಾಕ್ಕೊಳ್ಳಿ, ಎಲ್ಲ ಒಟ್ಟಿಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ 1 ಸತಿ. ಆಯ್ತಲ್ಲ, ಈಗ ಅದರದ್ದು ಹಸಿ ವಾಸನೆ ಹೋಗಬೇಕು ಹುಣಸೆ ಹಣ್ಣಿಂದು, ಮತ್ತು ಟೊಮೆಟೊ ಮಸಿ ಆಗಬೇಕು ಅಷ್ಟೊತ್ತು ತನಕ 3 ನಿಮಿಷದ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ. ಇವಾಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು, ಟೊಮೆಟೊ ಮಸಿ ಆಗಿರುತ್ತೆ ನೋಡಿ, ಅದು ಕುದ್ದು ಒಂಥರ ದಪ್ಪ ಆಗಿ ಬಂದಿರ್ತದೆ ಅಲ್ವಾ. ಈಗ 1 ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕುದ್ದು ಟೊಮೆಟೊ ಎಲ್ಲ ಮಸಿಯಾಗಿದೆ. ಈಗ ನಾವು ಬೇಯಿಸಿಟ್ಟಿದ್ದೀವಲ್ಲ ಆ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹಾಕಿರೋದು 1-3 ಟೇಬಲ್ಸ್ಪೂನ್ ಅಷ್ಟೇ. ಇವಾಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಕ್ಕರ್ ತೊಳೆದಿರೋ ನೀರು ಹಾಕ್ಕೊಳ್ಳಿ, ಏನಾದರೂ ಒಂದು ಸ್ವಲ್ಪ ಬೇಳೆ ತಾಗಿರೋದೆಲ್ಲ ಇರುತ್ತಲ್ವಾ, ಹಾಗೆ ಎಕ್ಸ್ಟ್ರಾ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ. ಒಟ್ಟಿಗೆ 1 ಲೀಟ್ರ್ ಸಿಗುತ್ತೆ ಇದು ರಸಮ್, ಮತ್ತು ತುಂಬ ಕರೆಕ್ಟಾಗಿ ಆಗುತ್ತೆ. ಮಾಡಿರೋ ಪೌಡ್ರ್ ಇದೆಯಲ್ಲ ಅದು 1 ಟೇಬಲ್ಸ್ಪೂನ್ ಆಗುತ್ತೆ, ಅರೌಂಡ್ 3 ಟೀಸ್ಪೂನ್ ಆಗುತ್ತಲ್ಲ, ಕರೆಕ್ಟಾಗಿ ಆಗುತ್ತೆ. ಇದು ರುಚಿಗೆತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಬೆಲ್ಲ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಯು ಕ್ಯಾನ್ ಸ್ಕಿಪ್ ಬಿಡ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈ ಸಾರಿಗೆಲ್ಲ ಹಾಕ್ಕೊಂಡ್ಬಿಟ್ರೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ದಂಟುಗಳು ಹಾಕಿದ್ರೆ ಪರವಾಗಿಲ್ಲ, ಸಣ್ಣ ಕಟ್ ಮಾಡಿಬಿಟ್ಟು ತುಂಬ ಪರಿಮಳಯುಕ್ತ ಆಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ.
ಹಾಗೆಯೇ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಅದಕ್ಕೆ ಕೈ ಆಡಿಸ್ಕೊಡಿ ಚೆನ್ನಾಗಿ, ಎಲ್ಲ ತಾಗಿ ಬರಲಿ ಎಲ್ಲನೂ. ಆಮೇಲೆ ಈಗೆಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬರಬೇಕಲ್ಲ, ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ ಏನಾಗಿದೆ ಅಂತಂದ್ಬಿಟ್ಟು, ಈಗ ಫ್ಲೇವರ್ಸ್ ಎಲ್ಲ ಅಬ್ಸರ್ಬ್ ಆಯಿತು, ಗಮ್ ಅಂತ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಒಂದು ಮಿಕ್ಸ್ ಕೊಡಿ, ಕುದೀತಾ ಇದೆ ಹೌದಾ. ಈಗ ನಾವು ಅದಕ್ಕೆ ಮಾಡಿರ್ತೀವಲ್ಲ ಇದ್ರದ್ದು ಜೀರಿಗೆ ಮತ್ತು ಕರಿಮೆಣಸದ ಪೌಡ್ರು, ಅದನ್ನ ಹಾಕ್ಕೊಳ್ಳಿ. ಅದು 1 ಟೇಬಲ್ಸ್ಪೂನ್ ಆಗಿದೆ ಒಟ್ಟಿಗೆ, ಅಂದರೆ ಅರೌಂಡ್ 3 ಟೀಸ್ಪೂನ್ ಆಗಿದೆ. ಕರೆಕ್ಟಾಗಿ ಆಗುತ್ತೆ ಇದಕ್ಕದು. ಈ 1 ಲೀಟ್ರ್ ರಸಮ್ಗಿದೆಯಲ್ಲ, ಈ ಪೌಡ್ರ್ ಪರ್ಫೆಕ್ಟಾಗುತ್ತೆ. ಪೆಪ್ಪರ್ದು ಪರಿಮಳ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಖಾರನೂ ಆಗಿರುತ್ತೆ. ಇವಾಗ ಒಂದು ಮಿಕ್ಸ್ ಕೊಡಿ, ಇದಕ್ಕೆ ತುಂಬ ಬಾಯ್ಲ್ ಮಾಡಬಾರ್ದು. ಹಾಕಿದ ತಕ್ಷಣ ಒಂದು ಬಾಯ್ಲ್ ಕೊಟ್ಟರೆ ಸಾಕು, ಸ್ವಿಚ್ ಆಫ್ ಮಾಡಿಬಿಟ್ಟು. ಈಗ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇದನ್ನು ಇದ್ರ ಜೊತೆ ಅನ್ನ ಜೊತೆ ಎಂಜಾಯ್ ಮಾಡೋಕ್ಕೆ ಒಂದು ಪಾಪಡ್ ಇದ್ದರೆ ಸಾಕಷ್ಟು ಚೆನ್ನಾಗಾಗುತ್ತೆ. ನನ್ನ ಚಾನಲ್ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.